ಅನಿತಕ್ಕ ನಿವೃತ್ತಿ ಅತಂತ್ರವಾಯಿತ ಭವಾನಿ ರೇವಣ್ಣ ಸ್ಥಿತಿ ಹಾಸನ ಯುದ್ಧ ತಪ್ಪಿಸಲು ರಾಮನಗರದಲ್ಲಿ ಕದನ ವಿರಾಮ ಕುಮಾರಣ್ಣ ಮನೆಯಲ್ಲಿ ಇಬ್ಬರೇ ಕಣಕ್ಕೆ ರೇವಣ್ಣ ಮನೆಯಲ್ಲಿ ನಾಲ್ಕನೆಯವರಿಗೆ ಅವಕಾಶ ಡೌಟ್ ಎಸ್ ಜೆಡಿಎಸ್ನವ್ರೀಗ ಅಭ್ಯರ್ಥಿಗಳ ಪಟ್ಟಿನ ರಿಲೀಸ್ ಮಾಡಿದ್ರು ಅದರಲ್ಲಿ ಬಹಳ ಅಚ್ಚರಿ ಬೆಳವಣಿಗೆ ಅಂದರೆ ಪಟ್ಟಿ ರಿಲೀಸ್ಗೂ ಮುನ್ನ ಅವೇ ರಾಮನಗರದಲ್ಲಿ ಅನಿತಾ ಕುಮಾರಸ್ವಾಮಿ ರಾಮನಗರದ ಶಾಸಕಿ ನಾನು ಮುಂದಿನ ಚುನಾವಣೆ ನಿಲ್ಲೋದಿಲ್ಲ ನಮ್ಮ ಮಾವನಿಗೆ ನಮ್ಮ ಪತಿಗೆ ಏನು ಸಪೋರ್ಟ್ ಮಾಡಿರಿ ನನಗೇನು ಸಪೋರ್ಟ್ ಮಾಡ್ರಿ ಅದೇ ಸಪೋರ್ಟ್ ನಿಖಿಲ್ಗೆ ಮಾಡಿ ಅನ್ನೋದ್ರ ಮೂಲಕ ಕ್ಷೇತ್ರವನ್ನು ಹಸ್ತಾಂತರ ಮಾಡಿದ್ರು ನನ್ನ ಮಗ ಎಲ್ಲಿಳ್ತಾನೆ ಅಂತ ಸೊ ಈ ಒಂದು ಸಂದೇಶ ರಾಜಕಾರಣದ ಭಾಳ ಚರ್ಚೆ ಆಗ್ತಾ ಇದೆ ಯಾಕೆಂತಂದರೆ ಕುಮಾರಸ್ವಾಮಿ ಹಾಗೆ ಕುಮಾರಸ್ವಾಮಿ ಅವ್ರ ಪತ್ನಿ ಇಬ್ಬರು ಕೂಡ ಶಾಸಕರಾಗಿದ್ದರು ಅಟ್ ದಿ ಸೇಮ್ ಟೈಮ್ ಅವರ ಸಹೋದರ ರೇವಣ್ಣ ಅವರು ಒಳಗಡೆಸಿಪುರದ ಶಾಸಕ ರೇವಣ್ಣ ಅವರ ಪುತ್ರ ಪ್ರಜ್ವಲ್ ರೇವಣ್ಣ ಹಾಸನ ಸಂಸದ ರೇವಣ್ಣ ಅವರ ಮತ್ತೊಬ್ಬ ಪುತ್ರ ಸೂರಜ್ ಎಮ್ ಎಲ್ ಸಿ ಈಗ ಭವಾನಿ ರೇವಣ್ಣ ಸಹ ಹಾಸನ ಕ್ಷೇತ್ರಕ್ಕೆ ನಂಗೆ ಟಿಕೆಟ್ ಬೇಕು ಅಂತ ಪಟ್ಟು ಹಿಡಿದು ಕೂತಿದ್ರು ಇದೀಗ ಮನೆಯಲ್ಲಿ ಎರಡು ಟಿಕೆಟೇ ಜಾಸ್ತಿ ಮೂರನೇದು ಇನ್ನೂ ಜಾಸ್ತಿ ನಾಲ್ಕನೇದು ಇದೆಯಲ್ಲ ಸಹಿಸೋಕೆ ಪಾರ್ಟಿಗೆ ಹೊಡ್ತಾ ಆಗತ್ತೆ ಅನ್ನೋ ಸಂದೇಶ ಕೊಡೋ ಉದ್ದೇಶಕ್ಕೋಸ್ಕರ ಅನಿತಾ ಸ್ವಾಮಿ ಅವರು ಕಣದಿಂದ ಹಿಂದೆ ಸರಿದು ಮಗನ ಜಾಗ ಬಿಟ್ಟು ಬಂದಿದ್ದಾರೆ ಯಾಕೆಂದ್ರೆ ಆ ಆ ರಾಮನಗರ ರಿಯಾಕ್ಷನ್ನು ಆ್ಯಕ್ಷನ್ನು ಹಾಸನದಲ್ಲಿ ಈಗ ರಿಯಾಕ್ಷನ್ ಆಗ್ತಾ ಇದೆ ಏನಪ್ಪ ಅಂತಂದ್ರೆ ಭವಾನಿ ರೇವಣ್ಣ ಅವರು ಹಾಸನ ಕ್ಷೇತ್ರದಲ್ಲಿ ಟಿಕೆಟ್ ಅನ್ನ ಕೇಳ್ತಾ ಇದ್ದಾರೆ ಈಗಾಗಲೇ ಅವರು ಪತಿ ರೇವಣ್ಣ ಅವರು ಶಾಸಕರು ಅವರಿಬ್ಬರು ಮಕ್ಕಳು ಒಬ್ರು ಎಂ ಪಿ ಒಬ್ಬರು ಎಮ್ ಎಲ್ ಸಿ ಈಗ ಮತ್ತೆ ಭವಾನಿ ರೇವಣ್ಣ ಅವ್ರ ಟಿಕೆಟ್ ಅಂದರೆ ಪಾರ್ಟಿಗೆ ದೊಡ್ಡ ಮಟ್ಟಿಗೆ ಡ್ಯಾಮೇಜ್ ಆಗ್ಬಿಡುತ್ತೆ ಬೇಡ ಅಲ್ಲಿ ಸೂರಜ್ ಈಗಾಗಲೇ ಎಮ್ ಎಲ್ ಸಿ ಇರೋ ಕಾರಣ ಪ್ರಜ್ವಲ್ ಎಂ ಪಿ ಇರೋ ಕಾರಣ ಈಗ ಅಲ್ಲಿ ಹಾಸನ ಕ್ಷೇತ್ರದಲ್ಲಿ ಸ್ವರೂಪ್ಗೆ ಟಿಕೆಟ್ ಕೊಡೋಣ ಅನ್ನೋ ಅವರು ಸ್ವರೂಪ್ ಅವರ ಕಾರ್ಯಕ್ರಮದಲ್ಲಿ ಕೂಡ ಭಾಗಿಯಾಗಿದ್ದರು ಆದರೆ ಭವಾನಿ ರೇವಣ್ಣ ಅವರ ಹುಟ್ಟುಹಬ್ಬವನ್ನ ಅದ್ಭುತವಾಗಿ ಅದ್ದೂರಿಯಾಗಿ ಆಚರಣೆ ಮಾಡಿದ್ದಾರೆ ಹಾಸನದಲ್ಲಿ ಆಚರಿಸಿಕೊಂಡಿದ್ದಾರೆ ಈ ಮೂಲಕ ಅಲ್ಲಿ ಜೋರಾಗಿ ಹೋಗ್ತಾ ಇತ್ತು ಈಗ ರಾಮನಗರದಲ್ಲಿ ಬ್ರೇಕ್ ಹಾಕಿದ್ದಾರೆ ಬಟ್ ಏನಾಗ್ತಾ ಇದೆ ಅಂತಂದರೆ ಅದು ಔರಣ್ಯವರ ನಾನು ನಿಲ್ಬೇಕಷ್ಟೆ ಅನ್ನೋ ಒತ್ತಡಕ್ಕೆ ಅವರು ಬಿದ್ದಿದ್ದಾರೆ ಯಾರು ಭವಾನಿ ರೇವಣ್ಣ ಅವರು ಸೊ ಇಷ್ಟೆಲ್ಲ ಈಗ ನೋಡಿ ಎಲ್ಲನೂ ಘೋಷಣೆ ಮಾಡ್ಕೊಬಂದು ಹಾಸನ ಜಿಲ್ಲೆ ಮತ್ತು ಹಾಸನ ಲೋಕಸಭಾ ಕ್ಷೇತ್ರ ವ್ಯಾಪ್ತಿ ಎಂಟರಲ್ಲಿ ಯಾವುದೇ ಟಿಕೆಟ್ ಘೋಷಣೆ ಮಾಡಲಿಲ್ಲ ಅಂದರೆ ಶಿರಾದಲ್ಲೂ ಮಾಡಿಲ್ಲ ತಿಪ್ಟೂರು ಮಾಡಿಲ್ಲ ಅದು ಬೇರೆ ವಿಚಾರ ಆದರೆ ಅಲ್ಲಿ ಬರುವಂಥ ಲೋಕಸಭಾ ಕ್ಷೇತ್ರ ವ್ಯಾಪ್ತಿ ಎಂಟಕ್ಕೆ ಅವರು ಘೋಷಣೆ ಮಾಡಲಿಲ್ಲ ಸೊ ಇದು ಒಂದು ಸ್ಟ್ರಾಟಜಿ ಅಂತ ಹೇಳ್ತಾರೆ ಯಾಕಂದರೆ ಮನೆ ಮಂದಿಯೆಲ್ಲ ಚುನಾವಣೆ ನಿಂತ್ಕೊಂಡ್ರೆ ಜನ ಆಲೇ ಲೋಕಸಭೆಯಲ್ಲಿ ಅದನ್ನು ಫೇಸ್ ಮಾಡೋರು ಜೆ ಡಿ ಎಸ್ನವರು ನಿಖಿಲ್ ಮಂಡ್ಯಾಗೆ ತುಮಕೂರಿನಲ್ಲಿ ದೇವೇಗೌಡರು ಹಾಸನದಲ್ಲಿ ಪ್ರಜ್ವಲ್ಲು ನಿಖಿಲ್ ದೇವ್ ಮತ್ತು ದೇವೇಗೌಡರು ಸೋತ್ರರು ಪ್ರಜ್ವಲ್ ರೇವಣ್ಣ ಹಾಸನದಲ್ಲಿ ಗೆದ್ರು ಈಗಿನ ಭವಾನಿ ರೇವಣ್ಣ ಮತ್ತು ಹಾಸನ ಚುನಾವಣೆ ನಿಂತರೆ ಅವ್ರಿಗೆಲ್ಲ ಓಕೆ ಇರ್ಬೋದೇನೋ ಹಾಸನ ಮಂದಿಗೆ ಅದು ಹೊರ ಜಗತ್ತಿಗೆ ಏನಾಗುತ್ತೆ ಅದೊಂದು ಬೇರೆ ರೀತಿಯ ಸಂದೇಶ ರವಾನೆ ಆಗುತ್ತೆ ಅಲ್ಲಿ ಏನಾದ್ರು ಹಾಸನದಲ್ಲಿ ಯಾರ ಕ್ಯಾಂಡಿಡೇಟ್ ಇಲ್ಲ ಡಮ್ಮಿ ಅಂದ್ರೆ ಭವಾನಿ ರವಣ್ಣ ಅರ್ಥ ಇದೆ ಸ್ವರೂಪ್ ಇರುವಂತ ಸಂದರ್ಭದಲ್ಲಿ ಯಾಕೆ ಬೇಕಿದ್ರು ಯಾಕೆಂದ್ರೆ ಅವ್ರ ತಂದೆ ಪ್ರಕಾಶ್ ನಾಲ್ಕು ಬಾರಿ ಶಾಸಕರಾಗಿದ್ರು ಒಂದೇ ಮನೆಯಲ್ಲಿ ನಾಲ್ಕು ಜನ ಜನಪ್ರತಿನಿಧಿಗಳು ಅಂದ್ರೆ ಬೇರೆ ಕಾರ್ಯಕರ್ತ ಯಾರು ಇಲ್ವೇನೋ ಪ್ರಶ್ನೆ ಆಗುತ್ತೆ ಬೇರೆ ಕಡೆ ಡ್ಯಾಮೇಜ್ ಆಗತ್ತೆ ಬೇಡ ಅನ್ನೋದು ಲೆಕ್ಕಾಚಾರದಲ್ಲಿ ಕುಮಾರಸ್ವಾಮಿ ಅವರು ಸೊ ಇದೀಗ ಒಂದು ರೀತಿ ತಕ್ಷಣಕ್ಕೆ ಈ ಬಗ್ಗೆ ಇನ್ನೇನು ರಿಯಾಕ್ಷನ್ಸ್ ಇಲ್ಲ ಟಿಕೆಟ್ ಅನೌನ್ಸ್ ಮಾಡಿದಾಗ ಅಲ್ಲಿ ಗೊತ್ತಾಗದ ಹಾಸನ್ದು ಅಲ್ಲಿವರೆಗೂ ಹಿಂಗೆ ಗುಪ್ತಗಾಮಿನಿ ರೀತಿ ನಡೀತಾ ಇರುತ್ತೆ ಟಿಕೆಟ್ ಅನೌನ್ಸ್ ಆದಮೇಲೆ ಮತ್ತೊಂದು ರೀತಿಯ ಇದು ಶುರುವಾಗುತ್ತೆ ಭವಾನಿ ರೇವಣ್ಣವ್ರು ಟಿಕೆಟ್ ಕೊಟ್ರೆ ಸ್ವರೂಪ್ ಅಂತೇನೂ ಸುಮ್ಮನೆ ಕೂತಿರಲ್ಲ ಭವಾನಿ ರೇವಣ್ಣ ಅವ್ರಿಗೆ ಟಿಕೆಟ್ ಕೊಟ್ರೆ ಸ್ವರೂಪ್ ಸುಮ್ಮನೆ ಕೂತಿರಲ್ಲ ಸ್ವರೂಪ್ ಕೊಟ್ರೆ ಭವಾನಿಯವರೇನು ಸುಮ್ಮನೆ ಕೂತಿರಲ್ಲ ಅಂದರೆ ಇದೊಂಥರ ವಿಚಿತ್ರ ರಾಜಕೀಯ ಬೆಳವಣಿಗೆಗೆ ಹಾಸನ ಕ್ಷೇತ್ರ ಈಗ ಕಾರಣ ಆಗ್ತಾ ಇದೆ ಹಾಸನ ಕ್ಷೇತ್ರದಲ್ಲಿ ಈಗಾಗಲೇ ಪಿಯಿಂದ ಪ್ರೀತಮ್ ಗೌಡ ಎ ಎ ಪಿಯಿಂದ ಅಗಲೇ ಯೋಗೇಶ್ ಜೆ ಡಿ ಎಸ್ ಇಂದ ಯಾರು ಕಾಂಗ್ರೆಸ್ ಇಂದ ಯಾರು ಅನ್ನೋ ಪ್ರಶ್ನೆ ಕಾಡ್ತಾ ಇದೆ ನೋಡಬೇಕು ವೀಕ್ಷಕರ ನಿಮ್ಮ ಪ್ರಕಾರ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಭವಾನಿ ರೇವಣ್ಣವರು ಅಂದರೆ ರೇವಣ್ಣ ಫ್ಯಾಮಿಲಿಯಲ್ಲಿ ನಾಲ್ಕನೇ ಅವರು ಸ್ಪರ್ಧೆ ಮಾಡಬೇಕಾ ಹಾಸನ ಕ್ಷೇತ್ರದಲ್ಲಿ ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರು ಮುಂದೆ ಎಮ್ ಎಲ್ ಎ ಆಗೋದು ಪ್ರೀತಮ್ ಗೌಡ್ರ ಅಗಿಲೆ ಯೋಗೇಶ ಇಲ್ಲ ಜೆ ಡಿ ಎಸ್ನವರ ಕಾಂಗ್ರೆಸ್ನವರ ಕಾಮೆಂಟ್ ಮಾಡಿ ಎರಡು ಸಾವಿರದ ಇಪ್ಪತ್ತ್ ಯಾರು ಮುಖ್ಯಮಂತ್ರಿ ಆಗ್ತಾರೆ ಯಾವ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ತಿಳಿಸಿ ಯಾರ್ಯಾರು ಈ ವಿಡಿಯೋನ ನಾವು ಯೂಟ್ಯೂಬಲ್ಲಿ ನೋಡ್ತಿದ್ದೀವಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿ ಡೈಲಿ ಎಂಟಲ್ಲಿ ಕೂಡ ನಾವು ಇದ್ದೀವಿ ನಮ್ಮನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಹೆಚ್ಚಿನ ಸುದ್ದಿಗಳಿಗಾಗಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕರ್ನಾಟಕ ಟಿ ವಿ ಡಾಟ್ ನೆಟ್ ವೆಬ್ಸೈಟ್ ಲಾಗಿನ್ ಆಗಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ